ಇದು ನಿಜಕ್ಕೂ ಕನ್ನಡ ಸಿನಿ ಅಭಿಮಾನಿಗಳು ಶಾಕ್ ಆಗುವ ವಿಚಾರ ಒಂದು ಕಡೆ ಚಿತ್ರರಂಗಕ್ಕೆ ಕೊರೋನಾದ ಶಾಕ್ ಚಿತ್ರಮಂದಿರಗಳಲ್ಲಿ ಚಿತ್ರಗಳು ಬಿಡುಗಡೆ ಆಗುತ್ತಿಲ್ಲ ಚಿತ್ರಗಳು ಬಿಡುಗಡೆ ಆದರೂ ಕೂಡ ಜನರು ಬರಲು ಧೈರ್ಯ ಸಾಲುತ್ತಿಲ್ಲ ಮತ್ತೊಂದು ಕಡೆ ಇದೀಗ ಕನ್ನಡದ ದೊಡ್ಡ ದೊಡ್ಡ ನಟರಿಗೆ ಕೊರೋನಾ ಮಹಾಮಾರಿ ಒಕ್ಕರಿಸಿದ್ದು ಇದೀಗ ದಿಢೀರ್ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಏನಾಗಿದೆ ಕಳೆದ ಹತ್ತು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಿಚ್ಚ ಸುದೀಪ್ ಅವರ ಆರೋಗ್ಯದ ಬಗ್ಗೆ ಎಲ್ಲೂ ಮಾತುಗಳು ಕೇಳಿ ಬರುತ್ತಿಲ್ಲ ಅಸಲಿಗೆ ಇವರಿಗೆ ಆಗಿರುವುದು ಏನು ಗೊತ್ತಾದರೆ ನಿಜಕ್ಕೂ ನಿಮಗೆಲ್ಲ ಶಾಕ್ ಆಗುತ್ತೆ ಹಾಗಾದ್ರೆ ಏನಿದು ಸುದ್ದಿ ಕಿಚ್ಚಾ ಸುದೀಪ್ ಅವರ ಅಸಲಿ ಸ್ಥಿತಿ ಈಗ ಏನಾಗಿದೆ ನೋಡೋಣ ಬನ್ನಿ ನೋಡುವ ಮುನ್ನ ಕಿಚ್ಚ ಸುದೀಪ್ ಅವರು ಹುಷಾರಾಗಿ ಮತ್ತೆ ಮೊದಲಿನಂತಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ವೋಸ್ಟ್ ಮಾಡುವಂತಾಗಲಿ ಅಂತ ದೇವರಲ್ಲಿ ನೀವು ಕೇಳಿಕೊಳ್ಳಿ ಕಳೆದ ಏಳು ವರ್ಷಗಳಿಂದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಆಗಿನಿಂದ ಇದುವರೆಗೂ ಯಾವುದೇ ಒಂದು ಎಪಿಸೋಡ್ ಅನ್ನು ಅವರು ಮಿಸ್ ಮಾಡಿಕೊಂಡಿರಲಿಲ್ಲ ಆದರೆ ಮೊದಲ ಬಾರಿಗೆ ಕಳೆದ ವಾರದ ಬಿಗ್ ಬಾಸ್ ನ ವೀಕೆಂಡ್ ಕಾರ್ಯಕ್ರಮವನ್ನು ಅವರು ಮಿಸ್ ಮಾಡಿಕೊಂಡರು ಇದಕ್ಕೆ ಕಾರಣ ಅವರ ಅನಾರೋಗ್ಯ ಒಂದಲ್ಲ ಎರಡಲ್ಲ ಕಳೆದ ಹತ್ತು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿರುವ ಕಿಚ್ಚ ಸುದೀಪ್ ಅವರ ಆರೋಗ್ಯದಲ್ಲಿ ನಿಜಕ್ಕೂ ಏನಾಗಿದೆ ಅವರು ಯಾಕೆ ಎಲ್ಲೂ ಹೊರಗಡೆ ಕಾಣಿಸಿಕೊಳ್ಳುತ್ತಿಲ್ಲ ಅಂತದ್ದೇನಾಗಿದೆ ಅಂತ ಯಾರೂ ಕೂಡ ಮಾಹಿತಿ ಬಿಟ್ಟು ಕೊಡುತ್ತಿಲ್ಲ ಒಂದು ಕಡೆ ಇದಿಗೆ ಎಲ್ಲ ಕಡೆ ಕೊರೋನಾ ಇರುವುದರಿಂದ ಕಿಚ್ಚ ಸುದೀಪ್ ಅವರಿಗೂ ಕೂಡ ಕೊರೋನಾ ಬಂದಿರಬಹುದು ಹೀಗಾಗಿ ಅವರು ಮನೆಯಲ್ಲಿ ಐಸೋಲೇಟ್ ಆಗಿರಬಹುದು ಅನ್ನುವ ಮಾಹಿತಿ ಬಂದಿದ್ದು ಮತ್ತೆ ಕೆಲವರು ಇಲ್ಲ ಅವರಿಗೆ ಕೊರೋನಾ ಬಂದಿಲ್ಲ ಬೇರೆ ಯಾವುದೋ ಸಮಸ್ಯೆ ಎದುರಾಗಿದೆ ಹೀಗಾಗಿ ಅವರು ಹೊರಗಡೆ ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ ಕಳೆದ ವಾರ ಅಷ್ಟೇ ಅಲ್ಲ ಈ ವಾರ ಕೂಡ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ ಅಲಿ ತಮ್ಮ ಅನಾರೋಗ್ಯದ ಬಗ್ಗೆ ಕಳೆದ ವಾರ ತಾವೇ ಸ್ವತಃ ಟ್ವೀಟ್ ಮಾಡಿ ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದು ಡಾಕ್ಟರ್ ಹೇಳಿದ ಪ್ರಕಾರ ವಿಶ್ರಾಂತಿ ಪಡೆಯುತ್ತಿದ್ದೇನೆ ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವುದಿಲ್ಲ ಅಂತ ಹೇಳಿದ್ದರು ಇನ್ನು ಈ ವಾರದ ಬಗ್ಗೆ ಇನ್ನೂ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ ಆದರೆ ಡಾಕ್ಟರ್ ಗಳ ಪ್ರಕಾರ ಈ ವಾರವೂ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವುದಿಲ್ಲ ಅಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಲು ಬಂದರೆ ಈಗಾಗಲೇ ಅನಾರೋಗ್ಯಕ್ಕೆ ಒಳಗಾಗಿದ್ದ ಕಿಚ್ಚ ಸುದೀಪ್ ಅವರಿಗೆ ಒಂದು ವೇಳೆ ಕೊರೋನಾ ಬಂದು ಮತ್ತಷ್ಟು ಪ್ರಾಬ್ಲಮ್ ಆಗುತ್ತದೆ ಈ ಕಾರಣದಿಂದಾಗಿ ಅವರು ಈ ವಾರ ಕೂಡ ರೆಸ್ಟ್ ಪಡೆದು ಸಾಧ್ಯವಾದರೆ ಮುಂದಿನ ವಾರದಿಂದ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರುತ್ತಾರೆ ಎನ್ನುವ ಮಾಹಿತಿ ಬಂದಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ